ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟಕ್ಕೆ ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅಕ್ಕ ಮೊದ್ಲು ಇವಳೆ ಶುರು ಮಾಡಿದ್ದು, ಸುಮ್ನೆ ಬಿಡಲ್ಲ ನಿನ್ನ. ಮೊದ್ಲು ಅವನ್ ಹೊಡೆದಿತ್ತು, ಅದಕ್ಕೆ ನಾನು ಅವ್ನ್ ಬಟ್ಟೆ ಹರಿದಿದ್ದು. ಇಬ್ರು ಬಟ್ಟೆ ಹರ್ಕೊಂಡ್ ಯಾಕೆ ಜಗಳ ಆಡಿದ್ರಿ? ನಿಮ್ಮಿಬ್ರಿಗೂ ಹೇಗ್ ಅರ್ಥ ಮಾಡಿಸ್ಲಿ? ಮಕ್ಕ ಬಡವಳು ಕಂಡ್ರು, ಎಲ್ಲಿಂದ ತರ್ಲಿ ಬೇರೆ ಬಟ್ಟೆನ? ಅಮ್ಮ, ಏನಾಯ್ತ್ರಮ್ಮ? ಓದೋದ್ ಬಿಟ್ಟು ಯಾಕೆ ಕೂತಿದ್ಯಾ? ಕೂತ್ಕೊಂಡು ಓದು. ನಿನ್ ಸೌಭಾಗ್ಯ ಇಷ್ಟು ಒಳ್ಳೆ ಗಂಡ ಸಿಕ್ಕಿರೋದು. ನಿನ್ನ ಚೆನ್ನಾಗ್ ನೋಡ್ಕೋತಾನೆ, ನಿನ್ಗೆ ಓದು ಅಂತಾನೆ. ನೀನ್ ಓದೋದ್ ನೋಡಿದ್ರೆ ನಂಗ್ ಹಳೇದೆಲ್ಲ ಜ್ಞಾಪಕಕ್ ಬರುತ್ತೆ. ಆಗೆಲ್ಲ ಭೀಮರಾವ್ ಓದೋವಾಗ ನಾವೆಲ್ಲ ಅವನನ್ನ ರೇಗಿಸ್ತಿದ್ವಿ, ನಕ್ಕಿದ್ವಿ. ಮುಂದೆ ಭೀಮರಾವ್ ಕೆಲ್ಸಕ್ಕೆ ಸೇರ್ಕೊಂಡಾಗ್ಲೂ ಹಂಗ್ಸಿದೀವಿ. ನಾವು ಯಾವ ಭೀಮರಾವ್ನ ಹಂಗ್ಸಿದ್ವೋ ಇವತ್ತು ಅವನು ಓದಿನಿಂದಾಗಿ, ಅವನಿವತ್ ಮಾಡ್ತಿರೋ ಕೆಲ್ಸದಿಂದಾಗ್ಲಿ ನಮ್ಗೆ ಇಂಥ ದೊಡ್ಡ ವಕೀಲರು ನಮ್ ಪರವಾಗಿ ಕೇಸ್ ನಡ್ಸಕ್ ತಯಾರಾಗಿದ್ದಾರೆ. ಸಾಧ್ಯವಾದ್ರೆ ನಮ್ ತಪ್ಪನ್ನ ಕ್ಷಮಿಸ್ಬಿಡಿ ನೀವು. ನಾವೆಲ್ಲ ಎಷ್ಟು ಕಷ್ಟ ಕೊಟ್ಟಿದೀವಲ್ವಾ ನಿಮ್ಗೆ. ಅಮ್ಮ, ಇದೆಂತ ಮಾತಾಡ್ತಿದ್ದೀರ? ನಿಮ್ಮೆಲ್ಲರ ಸಹಾಯದಿಂದ ನಾಳೆ ನಮಗ್ ಸಿಕ್ಕ ಲಾಯರು ಮಂಗೇಶ್ ಅನ್ನ ಬಿಡಿಸ್ತಾರೆ, ಅದೇ ಖುಷಿ. ಅಮ್ಮ, ಇದೆಲ್ಲ ಒಗ್ಗಟ್ಟಿನ ಕೆಲ್ಸ ಅಷ್ಟೆ. ಬರೀ ಒಗ್ಗಟ್ಟಲ್ಲ, ಕಾನೂನ್ ಮೇಲಿನ ನಂಬಿಕೆ ವಿಷಯನೂ ಹೌದು. ನಾನು ಹೇಳಿದ್ನಲ್ಲ, ಕಾನೂನ್ ಮೂಲಕ ಹೋದ್ರೆ ತುಂಬಾ ಕಷ್ಟಕರವಾದ ವಿಷಯಕ್ಕೂ ಪರಿಹಾರ ಸಿಗುತ್ತೆ. ನಿನ್ ಮಾತು ಸರಿ, ಬನ್ನಿ. ಈಗ ನೀವಿಬ್ರೆ ಕೂತ್ಕೊಂಡು ಮಾತಾಡಿ, ನಾನು ಬರ್ತೀನಿ. ನೀವ್ ಹೇಳ್ತಿದ್ದು ನನ್ಗೆ ಅಲ್ವಾ ಕಾನೂನ್ ಮೇಲೆ ವಿಶ್ವಾಸ ಇಡು ಅಂತ? ಇಲ್ಲ, ಸತ್ಯ ಅನ್ಸದನ್ ಹೇಳಕ್ ಬಂದೆ. ಬೇರೆಯವ್ರ ಆದರ್ಶಗಳನ್ನ ಅರ್ಥ ಮಾಡ್ಕೊಳ್ಳೋದ್ ಕಷ್ಟನೇ, ಆದ್ರೆ ಕೊನೆಯದಾಗಿ ಆದರ್ಶಗಳೇ ಗೆಲ್ಲೋದು. ಅಕ್ಕ, ನಮ್ಮ ಕ್ಷಮಿಸಿದಿರಲ್ವಾ? ಇನ್ಮೇಲೆ ಯಾವತ್ತೂ ಜಗಳ ಆಡಲ್ಲ. ಹೌದಕ್ಕ, ಇನ್ಮೇಲಿಂದ ಒಳ್ಳೆ ಮಕ್ಕಳು ತರ ಇರ್ತೀವಿ. ನೀವಿಬ್ರು ಹೊರಡಿ ಇಲ್ಲಿಂದ. ಶಂಕರ ಮತ್ತೆ ಸರೋಜಿನ ಅಕ್ಕ, ಮಕ್ಕಳನ್ನ ಕ್ಷಮಿಸಿದಿರ ಅಲ್ವಾ? ಪುಟಾಣಿಗಳ ಭಾವ, ನೀವು ಮಕ್ಕಳ ಜೊತೆ ಒಳಗ್ ಹೋಗಿ, ನಡೀರಿ. ಭೀಮರಾವ್, ಭಾರಿ ಭರವಸೆ ಇದೆಯಲ್ಲ ಕಾನೂನ್ ಮೇಲೆ? ನಾನೀಗ ನಿನ್ನ ಕಾನೂನಿನ ಭರವಸೆನ ಅಳಿಸ್ ಹಾಕ್ತೀನಿ. ಹಾಗೆ ಒಬ್ಬೊಬ್ಬರಾಗೆ ನಿಮ್ ವಠಾರದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಅದೇ ಕಾನೂನನ್ನ ಬಳಸ್ಕೊಂಡು ನಿಮ್ಮನ್ನ ಜೈಲಿಗಡ್ತೀನಿ. ನಾಳೆ ಮಂಗೇಶನ್ಗೆ ಶಿಕ್ಷೆ ಆಗೋದ್ರ ಮೂಲಕ ನಿನ್ನ ಅಹಂಕಾರನ ಮುರಿತೀನಿ ಭೀಮರಾವ್. ನಿನ್ನ ಸೋಲಿದು
ನಾನು ಬ್ಯಾರಿಸ್ಟರ್ ಸೋಹಮ್ ಸರ್ ಅವರ ಜೂನಿಯರ್. ಮಧ್ಯರಾತ್ರಿ ಹೊತ್ತಿಗೆ ಅವರೇ ಕೇಸ್ ತಗೋತಾರಂತೆ. ನಡೀರಿ, ನಮಗ್ ಬ್ಯಾರಿಸ್ಟರ್ ಸಾಹೇಬ್ರು ಸಿಕ್ಕಿದ್ರು, ಈಗ ನೀವ್ ತಯಾರಾಗಿ. ನಾನ್ ಯಾವುದೇ ಕಾರಣಕ್ಕೂ ಭೀಮನಂತೂ ಗೆಲ್ಲಕ್ ಬಿಡಬಾರ್ದು. ಗೆಲ್ಲಕ್ ಯಾವ್ದಾದ್ರೂ ದಾರಿ ಹುಡುಕ್ಲೇಬೇಕೀಗ. ಬಿಡ್ಬೇಕು ಅಂದ್ರೆ ಭೀಮರಾವ್ ಹತ್ರ ಹೋಗಿ ಹೇಳು ಕೇಸ್ ವಾಪಸ್ ತಗೊಳ್ಳೋದಿಕ್ಕೆ. ಶಾಂತಮ್ಮ, ಏ ವೆಂಕಿ ಅಣ್ಣ ಬಾಯಿಲಿ, ಮೀರಕ್ಕ, ಜೀಜಾಬಾಯಿ, ರಾಮ್ಜಿ ಅಣ್ಣ ಬನ್ನಿ ಇಲ್ಲಿ, ನಂಜುಡಣ್ಣ ಬಾಯಿಲಿ ಬನ್ನಿ ಎಲ್ರೂ ಬೇಗ. ಏನ್ ವಿಷಯ ಸರ್ಸಮ್ಮ ಹೇಳು. ಸ್ವಲ್ಪ ತಾಳ್ಮೆ ಇರ್ಲಿ, ರಾಮ್ಜಿ ಅಣ್ಣ ಎಲ್ಲ ಹೊರಗ್ ಬರ್ಲಿ, ಎಲ್ರಿಗೂ ಒಟ್ಟಿಗೆ ಹೇಳ್ತೀನಿ. ಏನಂದ್ರೆ, ದೇವ್ರ ದಯೆಯಿಂದ ಮಂಗೇಶ ಬಿಡುಗಡೆ ಆಗ್ತಿದ್ದಾನೆ. ಇವತ್ ಮಂಗೇಶ ಬಿಡುಗಡೆ ಆಗಿ ಮನೆಗ್ ಬಂದ್ರೆ ವಠಾರದವ್ರಿಗೆಲ್ಲ ನನ್ ಕಡೆಯಿಂದ ಭರ್ಜರಿ ಊಟ ಹಾಕಿಸ್ತೀನಿ. ಏನ್ ಸರ್ಸಮ್ಮ ನೀನ್ ಹೇಗ್ ಹೇಳ್ತಿದ್ಯಾ ಅಂದ್ರೆ, ಏನೋ ನಿಮ್ ಮನೇಲಿ ಹಬ್ಬ ಮಾಡೋ ತರ ಹೇಳ್ತಿದ್ಯಾ. ಹಬ್ಬನೇ ನಂಜುಂಡಣ್ಣ, ಕಾನೂನಿನ ಗೆಲುವಿನ ಹಬ್ಬ. ಸತ್ಯ ಗೆಲುವಾದಾಗ ಹಬ್ಬ ಆಚರಿಸ್ಲೇಬೇಕಲ್ವಾ? ಅಯ್ಯೋ ಭೀಮಾ, ಇವಾಗ ಗೆದ್ದಿರೋರ್ ಯಾರು? ನಟರಾಜ, ನಾವಿನ್ನು ಗೆದ್ದಿಲ್ಲ, ಆದ್ರೆ ಗೆದ್ದೇ ಗೆಲ್ತೀವಿ. ನಿನಗ್ ಸ್ವಲ್ಪ ತಾಳ್ಮೆ ಇರ್ಲಿ. ಯಾಕ್ ಸುಮ್ನೆ ಗೆದ್ವಿ ಸೋತ್ವಿ ಅನ್ನೋ ಮಾತು? ಹೌದು, ಯಾಕ್ ಸುಮ್ನೆ ಗೆದ್ವಿ ಸೋತ್ವಿ ಅಂತೆಲ್ಲ ಆಗಿದ್ದನ್ನೆಲ್ಲ ಮರ್ತ್ಬಿಡಿ. ನಾವು ಕ್ಷಮಿಸಿದೀವಿ, ನೀವು ಕೇಸ್ ವಾಪಸ್ ತಗೊಳ್ಳಿ, ನಾವು ನಮ್ ಕೇಸ್ ವಾಪಸ್ ತಗೋತೀವಿ. ಮಂಗೇಶನು ಮನೆಗೆ ವಾಪಸ್ ಬರ್ತಾನೆ. ಬೇಡ, ಈಗ ನಮ್ಮ ಮೇಲೆ ದಯೆ ತೋರ್ಬೇಕಾಗಿಲ್ಲ. ಹಾಗೆ ಆಗಿದ್ದಾಗೋಯ್ತು ಅನ್ನೋದು ನಿಮ್ ಫಾರ್ಮುಲಾ ಆಗಿದ್ರೆ, ಕಾನೂನು ಇನ್ ಸ್ವಲ್ಪ ಹೊತ್ತಲ್ಲಿ ಕೊಡೋ ತೀರ್ಪನ್ನು ಅದೇ ಫಾರ್ಮುಲಾನಲ್ಲಿ ತಗೊಳ್ಳಿ. ಆನಂದಂಗೆ ಮತ್ತೆ ಕೆಲಸ ಕೊಡ್ತೀನಿ, ನಮ್ ಕಡೆಯಿಂದ ಪರಿಹಾರ ಅಂತ ತಿಳ್ಕೊಳ್ಳಿ. ಹೌದು, ಇನ್ಮೇಲೆ ನಾನು ಯಾವತ್ತೂ ಈ ವಠಾರಕ್ಕೆ ಬಂದು ಗಲಾಟೆ ಕೂಡ ಮಾಡಲ್ಲ. ಹಾಗಾದ್ರೆ ಒಳ್ಳೇದು, ಆನಂದಂಗೆ ಮತ್ತೆ ಕೆಲಸ ಸಿಗತ್ತೆ, ನಮಗೂ ಅದೇ ಬೇಕಾಗಿರೋದು. ಹಂಗೆ ಮಾಲೀಕ್ರೆ, ನಮ್ಮ ಯಜಮಾನ್ರು ಕೆಲಸ ಹುಡುಕ್ತಿದ್ದಾರೆ, ಅವ್ರಿಗೂ ಒಂದ್ ಕೆಲಸ ಕೊಟ್ರೆ? ಅದಕ್ಕೇನಂತೆ, ಖಂಡಿತ ಕೊಡೋಣ. ಮೊದ್ಲು ಕೇಸ್ ವಾಪಸ್ ತಗೊಳ್ಳಿ. ನಡೀರಿ ಮತ್ತೆ. ಆದ್ರೆ ಆಫೀಸ್ಗಲ್ಲ, ಠಾಣೆಗೆ. ಕೇಸ್ ವಾಪಸ್ ತಗೊಳ್ಳೋದಕ್ಕೆ ನನಗೆ ಲಂಚ ಕೊಡ್ತಿದ್ದಾರೆ ಅಂತ ದೂರು ಕೊಡ್ತೀನಿ. ಯಾಕ್ ಸುಮ್ನೆ ದೊಡ್ಡದ್ ಮಾಡ್ತಿದ್ದೀರಾ? ನಿಮ್ಗೂ ಕೆಲ್ಸ ಬೇಕಿದೆ, ಅವರು ಕೆಲ್ಸ ಕೊಡಕ್ ಒಪ್ಪಿದ್ದಾರೆ. ಈ ಕೇಸ್ ಗೀಸಿಂದ ಏನ್ ಪ್ರಯೋಜನ ಹೇಳಿ? ಸುಮ್ನೆ ಅವ್ರು ಹೇಳಿದ್ದನ್ನ ಒಪ್ಕೊಳ್ಳಿ. ಸುಮ್ನೆ ನಿಂತ್ಕೊ, ಇಂಥ ಜನರಿಗೆ ಹೀಗೆ ಪಾಠ ಕಲಿಸ್ಬೇಕು? ಆನಂದ, ಒಂದ್ಸಲ ಸರಿಯಾಗಿ ಯೋಚನೆ ಮಾಡಿ ನೋಡು. ನಾವ್ ಯೋಚನೆ ಮಾಡಲ್ಲ, ನೀವ್ ಮಾಡ್ಬೇಕಿತ್ತು ಅದು ಮುಂಚೆ. ನನಗ್ ಒಂದ್ ಖುಷಿ ಏನಂದ್ರೆ, ನಿಮ್ಮನ್ನ ನೀವು ದೊಡ್ಡ ಮನುಷ್ಯ ಅನ್ಕೊಂಡಿದ್ರು ಕೂಡ ಕೊನೆ ಪಕ್ಷ ಕಾನೂನಿಗೆ ಹೆದರ್ಕೋತಿದ್ದೀರಲ್ವಾ, ನ್ಯಾಯಾಲಯಕ್ಕೆ ಹೆದರ್ಕೋತಿದ್ದೀರಲ್ವಾ? ಎಷ್ಟೇ ಮಾತಾಡಿದ್ರು ಏನ್ ಪ್ರಯೋಜನ? ಹೊರಡಿ, ಕೋರ್ಟಲ್ಲೇ ಸಿಗೋಣ. ಏನಾಯ್ತು, ಯಾಕೆ ಅಳ್ತಿದ್ಯಾ? ಶಂಕರಣ್ಣನ ಯಾರೋ ಎತ್ತಾಕೊಂಡು ಹೋದ್ರು. ಹಾ
ಏನು, ಯಾರು ಎತ್ಕೊಂಡು ಹೋದ್ರು? ಗೊತ್ತಿಲ್ಲ, ಮುಖಕ್ ಬಟ್ಟೆ ಸುತ್ತಕೊಂಡಿದ್ರು. ಎತ್ಕೊಂಡು ಹೋಗ್ತಾ ಶಂಕರ ಸುರಕ್ಷಿತವಾಗಿ ವಾಪಸ್ ಬರ್ಬೇಕಂದ್ರೆ ಕೇಸ್ ವಾಪಸ್ ತಗೋಬೇಕಂತೆ. ನಿಮ್ಗೆ ಭೀಮನ್ ಮೇಲೆ ಹಳೆ ದ್ವೇಷ ಇರ್ಬೋದು, ಆದ್ರೆ ನಿಮ್ಮ ದ್ವೇಷದ ಕಾರಣಕ್ಕೆ ನಾವೆಲ್ಲ ಸಿಗಾಕೊಳ್ಳಕ್ಕಾಗಲ್ಲ. ಮುಂದೆ ನಾವ್ ಏನ್ ಮಾಡೋದು? ನಡಿ, ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಏನ್ ಯೋಚನೆ? ಅಯ್ಯ, ನೀವು ಯೋಚನೆ ಮಾಡಿ, ನಾವು ಯೋಚನೆ ಮಾಡ್ತೀವಿ. ಯಾವ್ದೋ ಒಂದ್ ದಾರಿ ಹುಡ್ಕೋಬೇಕು ತಾನೆ. ಯೋಚನೆ ಮಾಡೋ ಭೀಮಾ, ಏನ್ ಮಾಡೋದು ಅಂತ. ಭೀಮಾ, ಸರಿಯಾದ ನಿರ್ಧಾರದ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು. ಇಲ್ಲ ಅಂತಂದ್ರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ನಡೀರಿ. ಎಲ್ಲಿ ಹೋಗ್ತಿದ್ದೀರಾ? ಬೆಳ್ಬೆಳಗ್ಗೆನೆ ಯಾವ ಕಡೆ ಹೋಗ್ತಿದ್ದೀರಾ ಸಾಹೇಬ್ರೆ? ಭೀಮನ್ ಮನೆಗೆ ಹೋಗ್ತಿದ್ದೀನಿ. ಅಲ್ಲಿಂದ ನಾನು ಅವ್ರನ್ನೆಲ್ಲ ಕರ್ಕೊಂಡು ನೇರವಾಗಿ ನ್ಯಾಯಾಲಯಕ್ಕೆ ಹೋಗ್ತೀವಿ. ಅದ್ ಸರಿ, ನೀವೇನ್ ಇಲ್ಲಿ ತಿರ್ಗಾಡ್ತಿದ್ದೀರಾ? ನೀವು ನ್ಯಾಯಾಲಯಕ್ಕೆ ಬರ್ಬೇಕಲ್ವಾ? ಬನ್ನಿ, ಎಲ್ರು ಒಟ್ಟಿಗೆ ಹೋಗೋಣ. ಬರ್ಬೋದಿತ್ತು, ನಾನು ಬರ್ಬೋದಿತ್ತು. ಆದ್ರೆ ನಿಮ್ಗಿನ್ನು ವಿಷಯ ಗೊತ್ತಾಗಿಲ್ವಾ? ಭೀಮನ್ ಬಾ ಮೈದಾನ ಯಾರು ಅಪಹರಣ ಮಾಡಿದ್ದಾರೆ. ಏನ್ ಶರತ್ ಏನು ಅಂತ ಗೊತ್ತಾ? ಕೇಸನ್ ವಾಪಸ್ ತಗೊಂಡ್ರೆ ಬಿಡ್ತಾರಂತೆ. ಏನು ಯಾರಂತೆ ಮಾಡಿದ್ದು? ನಿಮ್ಮಲ್ಲೇ ಯಾರೋ ಮಾಡಿರ್ತಾರೆ. ಎಂಥ ಊಹೆ! ಯಾರ್ ಮಾಡಿದ್ದು, ಎಲ್ ಮಾಡಿದ್ದು, ಯಾತಿಕ್ಕೋಸ್ಕರ ಮಾಡಿದ್ದು, ಇದನ್ನೆಲ್ಲ ಸಾಬೀತು ಮಾಡಕ್ಕೆ ಸಾಕ್ಷಿ, ಆಧಾರ, ಅದು ಇದು ಎಲ್ಲ ಬೇಕಲ್ಲ. ಇದಕ್ಕಿಂತ ಮುಂಚೆ ನಾವು ಯೋಚಿಸ್ಬೇಕಾಗಿರೋದು ಏನು ಅಂದ್ರೆ, ಭೀಮರಾವ್, ಅವನ ಹೆಂಡತಿ ರಮಾಬಾಯಿ, ಮತ್ತೆ ನಿಮ್ ಬ್ಯಾರಿಸ್ಟರ್ ಸರ್ ಏನ್ ಮಾಡ್ತೀರಾ ಅಂತ. ಏನ್ ಭೀಮಾ, ಈಗೇನ್ ಮಾಡ್ತೀಯಾ? ಏನ್ ಮಾಡೋದು? ಹೆದರ್ಕೊಂಡು ಕೇಸ್ ಬಿಡಕ್ಕೆಲ್ಲ ಆಗಲ್ಲ. ಅಂದ್ರೆ? ಅಂದ್ರೆ ಮೊದಲು ಕೋರ್ಟ್ಗೆ ಹೋಗೋದು, ಕಾನೂನು ಪ್ರಕ್ರಿಯೆ ಮುಗಿಸ್ಕೊಂಡು ಆಮೇಲೆ ಶಂಕರನ್ ಬಿಡಿಸ್ಕೊಂಡು ಬರೋದು. ಆತಂಕ ಪಡ್ಬೇಡ ರಮ್ಮ, ನನ್ ಮೇಲೆ ನಂಬಿಕೆ ಇಡು, ಶಂಕರಂಗೇನು ಆಗೋದಿಲ್ಲ. ಹೀಗ್ ಬಿಡಿಸ್ಕೊಂಡ್ ಬರ್ತೀರಾ? ಅವ್ರಿಗೇನಾದ್ರೂ ಶಿಕ್ಷೆ ಆದ್ರೆ ಶಂಕರನ್ನ ಸಾಯಿಸ್ಬಿಡ್ತಾರೆ. ಎಲ್ರೂ ಹೇಳ್ತಿದಾರಲ್ಲ ರಾಜಿ ಮಾಡ್ಕೊಳ್ಳೋಣ ಅಂತ, ರಾಜಿ ಮಾಡ್ಕೊಳ್ಳೋಣ. ಮಂಗೇಶ್ ಮಾವ ಹೊರಗ್ ಬರ್ತಿದಾರಲ್ಲ. ಹೌದು, ಮಂಗೇಶ್ ಅಣ್ಣ ಹೊರಗ್ ಬರ್ತಾರೆ, ಆದ್ರೆ ತಪ್ಪ್ ಮಾಡೋರ್ಗೂ ಶಿಕ್ಷೆ ಆಗ್ಬೇಕಲ್ವಾ? ಅಂದ್ರೆ ತಪ್ಪಿತಸ್ತ್ರಿಗೆ ಶಿಕ್ಷೆ ಕೊಡ್ಸೋ ಭಾರದಲ್ಲಿ ನನ್ ತಮ್ಮನ್ ಪ್ರಾಣನೇ ಕೊಟ್ಬಿಡ್ಲಾ? ರಮಾ, ನಾನೆಲ್ಲ ಹಾಗೆ ಹೇಳ್ದೆ? ನನ್ಗೇನು ಹೇಳ್ಬೇಡಿ, ಕೇಸ್ ವಾಪಸ್ ತಗೊಳ್ಳೋಣ ಅಷ್ಟೆ. ಇಲ್ಲ ರಮಾ, ಇಷ್ಟೆಲ್ಲ ಆದ್ಮೇಲೆ ನಾವ್ ಕೇಸನ್ನ ವಾಪಸ್ ತಗೊಳ್ಳೋದಕ್ಕಾಗಲ್ಲ. ನಿಮಗ್ ಆದರ್ಶನೇ ಮುಖ್ಯ ಆಯ್ತಾ? ಇಷ್ಟೊಂದ್ ಹಠ ಒಳ್ಳೇದಲ್ಲ. ಮಾವ, ಆನಂದಣ್ಣ, ಅತ್ತೆ, ಇವ್ರಿಗ್ ಅರ್ಥ ಮಾಡಿಸಿ. ನೋಡು, ನನ್ ಬುದ್ಧಿ ಹೇಳಿಸ್ಕೊಳ್ಳೋಂಥದ್ದನ್ನ ಏನು ಮಾತಾಡಿಲ್ಲ. ಈಗ ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ. ಸಮಯ ವ್ಯರ್ಥ ಮಾಡೋ ಬದಲು ಕೋರ್ಟ್ಗೆ ಹೋಗಿ ಮುಂದಿನ ಪ್ರಕ್ರಿಯೆ ಏನಾದ್ರೂ ಇದ್ರೆ ನೋಡ್ಕೊಳ್ಳೋಣ. ನನ್ ಜೊತೆ ಯಾರು ಬರ್ತಿರೋ ಬನ್ನಿ, ಇಲ್ಲ ಅಂದ್ರೆ ನಾನೊಬ್ನೇ ಹೋಗ್ತೀನಿ, ಪರವಾಗಿಲ್ಲ. ಭೀಮರಾವ್, ಕಾನೂನಿನ ಪುಟಗಳಲ್ಲಿ ಮತ್ತೊಂದು ಸಿದ್ಧಾಂತ ಬರಿಬೇಕಾಗಿದೆ.
ಸಾವಿರ ಅಪರಾಧಿಗಳು ತಪ್ಪಿಸಿಕೊಂಡ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರದು. ನನಗೆಲ್ಲ ವಿಷಯ ಬಂದಿದೆ. ನನಗೆ ಗೊತ್ತು ಭೀಮ, ಇಂಥ ಪರಿಸ್ಥಿತಿಯಲ್ಲಿ ನೀನು ಹೀಗೆ ಮಾಡ್ತೀಯಾ ಅಂತ. ಅದಕ್ಕೆ ನೇರವಾಗಿ ಇಲ್ಲಿಗೆ ಬಂದೆ. ಹೌದು ಭೀಮರಾವ್, ಸರ್ಗೆ ಈ ವಿಷಯ ಗೊತ್ತಾದ್ರೆ ಅವರು ಇದನ್ನ ಹೇಳ್ತಾರೆ. ಭೀಮಾ, ನೀನು ಅವ್ರ ಜೊತೆ ರಾಜಿ ಮಾಡ್ಕೋ. ಹೌದು ಮಗ, ತಪ್ಪು ಮಾಡಿದವರೆಲ್ಲ ಎಲ್ಲರೂ ಒಳಗೋಗಿದ್ದಾರೆ. ಆದ್ರೆ ಶಂಕರ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಜೀವನ ಪೂರ್ತಿ ಈ ಪಾಪ ನಿನ್ನ ಕಾಡದೆ ಬಿಡಲ್ಲ. ಈ ಸಲ ಏನೋ ತಪ್ಪಿಸ್ಕೊಂಡ್ರು, ನಾಳೆ ಮತ್ತೆ ಇನ್ನೊಂದ್ ತಪ್ಪು ಮಾಡ್ತಾರೆ, ಆಗ ಸಿಕ್ಕಾಕೊಳ್ತಾರಲ್ವಾ, ಆಗ ಅವರು ಜೈಲಲ್ಲೇ ಇರ್ತಾರೆ. ಭೀಮರಾವ್, ಪ್ರತಿ ಹೋರಾಟದಲ್ಲೂ ಒಂದು ವಿಷಯದ ಕಡೆ ಗಮನ ಕೊಡಲೇಬೇಕು, ಗೆಲುವಿಗೆ ನಾವು ಎಷ್ಟು ಬೆಲೆ ಕೊಡಬೇಕು ಅನ್ನೋದು. ಅವಶ್ಯಕತೆಗೂ ಮೀರಿ ಬೆಲೆ ತೆತ್ತಿದ್ರೆ ಗೆಲುವು ಬೆಲೆ ಕಳ್ಕೊಳ್ಳುತ್ತೆ. ಇನ್ನೂ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆ ಸಿದ್ಧಾಂತ ಅಷ್ಟೊಂದ್ ಮುಖ್ಯನಾ? ಅದರಿಂದ ನೀವು ನನ್ನ ತಮ್ಮನ ಪ್ರಾಣನೋ ಈಗ ಒತ್ತೆ ಇಡ್ತಾ ಇದ್ದೀರಾ? ನಿಮ್ ಸಿದ್ಧಾಂತ ಏನೇ ಆಗಿರ್ಲಿ, ಒಂದ್ ಒಟ್ಟಾರಕ್ ಬಂದಿರೋ ಕಾಡ್ ಹಂದಿನ ಹಿಡಿಯೋದಕ್ಕೆ ಇಡೀ ಊರ್ನೇ ಯಾರು ಸುಡಲ್ಲ. ಒಬ್ಬ ಅಪರಾಧಿನ ಹಿಡಿಯೋ ಹಠದಲ್ಲಿ ಒಂದು ಜೀವ ಹೋದ್ರೂ ಪರವಾಗಿಲ್ವಾ? ಇದೇನಾ ಸಿದ್ಧಾಂತ? ಒಬ್ರಿಗೆ ಶಿಕ್ಷೆ ಕೊಡ್ಸೋಕ್ಕಿಂತ ಒಬ್ರು ಜೀವ ಉಳಿಸ್ಬೇಕು ಅಂದ್ರೆ ಮೊದ್ಲು ಅವ್ರ ಜೀವ ಉಳಿಸ್ಬೇಕು. ಅತ್ತೆ, ಮಾವ, ಗುರುಗಳು ಎಲ್ರೂ ಹೇಳಿದ್ರು ನಿಮ್ಗೆ, ನಿಮ್ ಹಠನ ದಯವಿಟ್ಟು ಬಿಟ್ಬಿಡಿ. ನಡೀರಮ್ಮ, ಠಾಣೆಗೆ ಹೋಗೋಣ, ರಾಜಿ ಮಾಡ್ಕೊಳ್ಳೋಣ. ಬಾ ಆನಂದ. ಕಾನೂನು ಪುಟಗಳಲ್ಲಿ ಮತ್ತೊಂದು ಸಿದ್ಧಾಂತ ಬರಿಬೇಕಾಗಿದೆ. ಸಾವಿರ ಅಪರಾಧಿಗಳು ತಪ್ಪಿಸಿಕೊಂಡ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರದು. ಪ್ರತಿ ಹೋರಾಟದಲ್ಲೂ ಒಂದು ವಿಷಯದ ಕಡೆ ಗಮನ ಕೊಡಲೇಬೇಕು, ಗೆಲುವಿಗೆ ನಾವು ಎಷ್ಟು ಬೆಲೆ ಕೊಡಬೇಕು ಅನ್ನೋದು. ಅವಶ್ಯಕತೆಗೂ ಮೀರಿ ಬೆಲೆ ತೆತ್ತಿದ್ರೆ ಗೆಲುವು ಬೆಲೆ ಕಳ್ಕೊಳ್ಳುತ್ತೆ. ಸಾಹೇಬ್ರೆ, ನಾವು ನಮ್ಮ ಕೇಸ್ನ ವಾಪಸ್ ತಗೊಳಕ್ ಬಂದಿದ್ದೀವಿ. ಸಾಹೇಬ್ರೆ, ನಾವು ನಮ್ಮ ಕೇಸ್ನ ವಾಪಸ್ ತಗೋತೀವಿ. ಸರಿ, ಹಾಗಿದ್ರೆ ಮಂಗೇಶ್ ಅನ್ನ ಬಿಟ್ಟು ಕಳಿಸ್ತೀವಿ. ಲಾಕಪ್ ತೆಗೀರಿ, ಬಿಟ್ಟು ಕಳಿಸಿ ಅವನ್ನ. ರಾಮ್ಜಿ, ಭೀಮಾ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವನು ಮನೆಯಲ್ಲಿದ್ದಾನೆ. ನಿನ್ನನ್ನು ಕರ್ಕೊಂಡು ಹೋಗಕ್ ಬಂದ್ವಿ. ನಡಿ. ನಿಮ್ಮೆಲ್ರಿಗೂ ತುಂಬಾ ತುಂಬಾ ಧನ್ಯವಾದ. ಅಕ್ಕ, ಅಕ್ಕ, ಸಾವಿರ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ,
ಆದರೆ ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರ್ದು.